ಮೈಸೂರಲ್ಲಿ ಶೋ ಆದ್ಮೇಲೆ ಹುಡುಗಿ ಅಟ್ಟಿಸ್ಕೊಂಡ್ಬಂದ್ರು ಅಂತ ಫಾಲೋ ಮಾಡ್ಕೊಂಡ್ ಬಂದ್ರು ಗಾಡಿಲಿ ಹೋಗಿ ನಾವೆಲ್ಲ ದೂರ ನಿಲ್ಸ್ಬಿಟ್ರಿ. ಅಲ್ಲ ಹುಡುಗಿರ್ ಫ್ಯಾನ್ಸ್ ಅನ್ನಕ್ಕಿಂತ ಆಕ್ಚುಲಿ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ನಂದ ಮೇಲೆ ಕಾಂಬಿನೇಷನ್ ಗೆ ಅಂದ್ರೆ ಆತರದ ಹಂಗ ಇರಬೇಕು ಅನ್ನೋದಂತ. ಸೊ ನಾನು ಬೇಸಿಕಲಿ ಲವ್ ಮೊಕ್ಟೆಲ್ ಒನ್ ಅಲ್ಲಾಗ್ಲಿ ಟೂ ಅಲ್ಲಾಗ್ಲಿ ಏನ್ ಹೇಳ್ಕೊಟ್ಟಿದೀನಿ ಅಂದ್ರೆ ಎಸ್ಪೆಷಲಿ ಯೂತ್ಸ್ಗೆ ಸಾಕಷ್ಟು ಅಂದ್ರೆ ಹೇಗ್ ಬದುಕಬೇಕು, ಪ್ರೀತಿನ ಹೇಗ್ ನೋಡಬೇಕು ಅನ್ನೋದು. ಯಾಕಂದ್ರೆ ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಸೊ ಅದನ್ನ ತುಂಬಾ ಲೈಟ್ ಆಗಿ ತಗೋತಾರೆ ಈ ಜನರೇಷನ್. ನಾನು ಏನ್ ಮೀಟ್ ಮಾಡ್ತಾ ಇರ್ತೀನಿ ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು. ಸೊ ಒಂದು ಎಥಿಕಲಿ ನಾನು ಅವ್ರಿಗೆ ತಿಳಿಸೋಣ ಅಂತ. ಈಗ ನಾವು ಹೆಂಗೆ ಎಥಿಕ್ಸ್ ಕಲ್ತ್ಕೊಂಡ್ವಿ ಅಂದ್ರೆ ಈಗ ಅಣ್ಣವ್ರ ಸಿನಿಮಾಗಳು ನೋಡ್ತಾ ಇದ್ವಿ, ಅಣ್ಣವ್ರ ಸಿನಿಮಾ ನೋಡಿದಾಗ ಹೇಗ್ ಇರಬೇಕು ಅನ್ನೋದನ್ನ ತೋರಿತಾ ಇದ್ವಿ. ಸೊ ಈಗ ನೆಕ್ಸ್ಟ್ ಜನರೇಷನ್ ಗೆ ನಾವು ಒಂದಷ್ಟು ಒಂದು ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೊಂದು ಪ್ರಯತ್ನ ಅಷ್ಟೆ. ಹಂಗಾಗಿ ಅದ್ರ ಪಾತ್ರನ ಇಷ್ಟಪಟ್ಟು ಮಾತಾಡಿಸ್ಕೊಂಡಿದ್ರು ಅಷ್ಟೇ. ಲವ್ ಮಾಕ್ಟೈಲ್ ತ್ರೀ ಆಕ್ಚುಲಿ ನಾನು ಸ್ಕ್ರಿಪ್ಟ್ ಬರೆಯೋದಾಗ್ಲೇ ತ್ರೀಗೆ ಒಂದ್ ಸುಮ್ಮನೆ ಯೋಚನೆ ಮಾಡಿ ಇಟ್ಟಿದ್ದೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನ ಲವ್ ಮಾಕ್ಟೈಲ್ ಟೂ ಗೆದ್ರೆ ಮಾಡೋಣ ಅಂತ ಸುಮ್ಮನಿದ್ದೆ. ಈಗ ಗೆದ್ದಿದೆ ಅಂಡ್ ಯೋಚನೆ ಮಾಡಕ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಒನ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇದು ಒಂದ್ ಒಳ್ಳೆ ಕತೆ ಇದರಲ್ಲಿ ವಿಷಯ ಅದನ್ನ ಹೇಳ್ಬೋದು ಅನ್ಸಿದ್ರೆ ಖಂಡಿತ ಮಾಡ್ತೀನಿ.